ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ಹರ್ತಿ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಹಾಗೂ ಗದಗ ತಾಲೂಕಿನ ಸ್ಫೂರ್ತಿ ಎನ್ಜಿಒ ಇದರ ಸದಸ್ಯರು ಹಾಗೂ ಧರ್ಮಸ್ಥಳ ಸಂಘದ ಸದಸ್ಯರು ಮತ್ತು ಸುಮಾರು 5 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀಮತಿ ಅಕ್ಕ ಮಹಾದೇವಿ ಮುತ್ತಣ್ಣ ಮಳ್ಳಿ ಮೇಡಮ್ರವರು ಹಾಗೂ ಇದೇ ಗ್ರಾಮ ಪಂಚಾಯತಿಯ 200 ಸದಸ್ಯರು, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು 20 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಶ್ರೀ ಸೋಮರೆಡ್ಡಿ ವೆಂಕರೆಡ್ಡಿ ರೆಡ್ಡೇರ್ ಸರ್ ಅವರು ಹಾಗೂ ಇದೇ ಗ್ರಾಮ ಪಂಚಾಯತಿಯ ಇನ್ನೊಬ್ಬ ಸದಸ್ಯರು ಹಾಗೂ ಹಾಲಿ ಸದಸ್ಯರು ಮತ್ತು ಸುಮಾರು 10 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಸಿದ್ದಪ್ಪ ಹೊಳಿಯಪ್ಪ ಜೊಂಡಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮೇಡಮ್, ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ನಮಸ್ಕಾರ ಸರ್. ಗದಗ ತಾಲೂಕು ಗದಗ ಜಿಲ್ಲೆ ಹರ್ತಿ ಗ್ರಾಮ, ಹರ್ತಿ ಗ್ರಾಮದಲ್ಲಿ ಅಕ್ಕ ಮಹಾದೇವಿ ಮುತ್ತಣ್ಣ ಮಳ್ಳಿ ಅಂತ ನಾನು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೇನೆ. ತುಂಬಾ ಸಂತೋಷ ಮೇಡಮ್. ಸರ್, ತಮ್ಮ ಸಣ್ಣ ಕಿರು ಪರಿಚಯ ಹೇಳಿ. ನಾನು ಸೋಮರೆಡ್ಡಿ ವೆಂಕರೆಡ್ಡಿ ರೆಡ್ಡೇರ್, ಗದಗ ಜಿಲ್ಲೆ ಗದಗ ತಾಲೂಕು ಹರ್ತಿ ಗ್ರಾಮ ಪಂಚಾಯತಿಯ ಸದಸ್ಯನಾಗಿದ್ದೇನೆ. ತುಂಬಾ ಸಂತೋಷ ಸರ್. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯ ಹೇಳಿ ಸರ್. ಸಿದ್ದಪ್ಪ ಹೊಳೆಯಪ್ಪ ಜೊಂಡದ ಸರ್ ನನ್ನ ಸರ್, ಹರ್ತಿ ಗ್ರಾಮ ಪಂಚಾಯತಿ ಸದಸ್ಯನ. ತುಂಬಾ ಸಂತೋಷ ಸರ್. ಮೇಡಮ್, ಮುಖ್ಯವಾಗಿ ತಾವು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಲು ಕಾರಣ ಮತ್ತು ಪ್ರೇರಣೆ ಯಾರು? ಇದು ಗ್ರಾಮಸ್ಥರೇ ಸರ್, ಆಮೇಲೆ ಮನೆಯವರು ಕೂಡ, ಅವರು ಕೂಡ ನಿಂದರು ಗ್ರಾಮದ ಇದು ಜನರ ಸೇವೆ ಮಾಡೋಣ ಅಂತ ಹೇಳಿದ್ರು. ತುಂಬಾ ಸಂತೋಷ ಮೇಡಮ್. ಸರ್, ತಾವು ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಲು ಕಾರಣ ಮತ್ತು ಪ್ರೇರಣೆ ಯಾರು? ನಮ್ಮ ದೊಡ್ಡಪ್ಪರು ಇದ್ದಾರೆ, ನಮ್ಮ ಅಣ್ಣರು ಇದ್ದರು, ಹೊಳೆ ಹಳ್ಳಿ ಜನ. ನಮ್ದು ಇರೋದು, ನನ್ನ ಮನೆ ಇರೋದು 3ನೇ ವಾರ್ಡ್. ನಾನು ಸದಸ್ಯನಾಗಿದ್ದು 1ನೇ ವಾರ್ಡಿಗೆ. ಅಲ್ಲಿ ಜನ, ಅಲ್ಲಿ ಯಜಮಾನರು, ಅಲ್ಲಿ ಅವರೆಲ್ಲ ಇದ್ರ ಮ್ಯಾಗಿದ್ದ. ನಾವು ಯಾವ ರೀತಿ ತಾವು ಸೇವೆಯನ್ನು ಸಲ್ಲಿಸ್ತಾ ಇದ್ರಿ? ನಾನು ಒಳ್ಳೇದು. ಏನು, ಅವ್ರ ಜನರಿಗೆ ಯಾವ್ಯಾವ ಏರಿಯಾದಾಗ ಏನೇನು ಕೆಲಸ ಬೇಕು, ಎಲ್ಲೆಲ್ಲಿ ಕೆಲಸದ ಅವಶ್ಯ ಐತಿ. ಕೆಲವೊಂದು ಕಡೆ ಗಟರದ ಅವಶ್ಯ ಐತಿ, ಕೆಲವೊಂದು ಕಡೆ ನೀರಿನ ಅವಶ್ಯ ಇರ್ತೈತಿ, ಕೆಲವೊಂದು ಕಡೆ ಶಿಶಿ ರೋಡಿನ ಅವಶ್ಯ ಇರ್ತೈತಿ. ಆಯಾ ಇದರ ಅನುಗುಣವಾಗಿ ಅದನ್ನು ಪೂರೈಸುತ್ತೆ. ತುಂಬಾ ಸಂತೋಷ ಸರ್. ಸರ್, ತಾವು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಲು ಕಾರಣ ಮತ್ತು ಪ್ರೇರಣೆ ಯಾರು? ಅಲ್ಲಿ ಎಲ್ಲ ಸಾರ್ವಜನಿಕರು ಕೂಡಿ ನಿಮ್ಮನ್ನ ಆಯ್ಕೆ ಮಾಡಿ ಗ್ರಾಮ ಪಂಚಾಯತಿ ಸ್ಪರ್ಧ ಮಾಡಿಸಿದ್ರು. ಆ ಪ್ರಕಾರ ನಮ್ಮನ್ನ ಇನ್ನಿಂಗ್ ಮಾಡಿದ್ರು, ಹೆಚ್ಚಿನ ಸೇವೆ ಮಾಡಕ್ ಅನುಕೂಲ ಮಾಡ್ಕೊಂಡು. ತುಂಬಾ ಸಂತೋಷ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದಾವೆ? ನಮ್ಮಲ್ಲಿ ಗ್ರಾಮದ ಅಂದ್ರೆ ನಮ್ಮ ಜನರಿಗೆ ಮೇನ್ ಬೇಕಾಗಿದೆ ನೀರು, ಲೈಟ್, ರೋಡ್, ಗಟರ, ಆಯಾ ವಾರ್ಡ್ ವೈಸ್ ಏನೇನು ಬೇಕಾಗ್ಯವು ಅವನ್ನೆಲ್ಲ ಜನರಿಗೆ ನಾವು ವ್ಯವಸ್ಥೆ ಮಾಡಿದ್ವಿ. ಮೇಡಮ್, ಮುಖ್ಯವಾಗಿ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದ್ದಾವೆ? ನೀರು ಬಂದ್ರಿ, ನೀರಿಂದ ಬಾಣೆ ಕಡಿಮೆ ಆಗಿತ್ರಿ ಸರ್. ಆಮೇಲೆ ಅಲ್ಲಿ ಈ ಸ್ಥಳದೊಳಗ ಇದನ್ನ ಮೋಟರ್ ಹಾಕ್ಸಿ ನೀರಿಂದ ಇದನ್ ಮಾಡಿದ್ರಿ ಸರ್. ಆಮೇಲೆ ಏನೈತಿ, ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದ್ರು, ತುಂಗಭದ್ರಾ ನೀರಿಂದಂತೂ ಬಾವಣೆ ಅಂತ ಹಿಂಗ್ ಹೋದ್ರಿ ಸರ್. ಅದು ಮತ್ತೆ ಅನುಕೂಲ ಆದ್ರಿ ಸರ್. ಮತ್ತ ಈಗ LED ಬಲ್ಬ್ ಹಾಕಿವ್ರಿ, CC ರಸ್ತೆ ಮಾಡೀವಿ, ಗಟರ ಮಾಡ್ಸಿವ್ರಿ ಸರ್. ಆಮೇಲೆ ರಿಚಾರ್ಜ್ ಪಿಟ್ ಇದ್ದಿದ್ದಿಲ್ಲ ಮೊದ್ಲಾಗಾರೆ, ಈಗ ನಾವು ಬಂದಿಂದ ಅದ್ ರಿಚಾರ್ಜ್ ಪಿಟ್ ಹೊಸದಾಗಿ ಬಂತ, ಅದು ಕೂಡ ರಿಚಾರ್ಜ್ ಪಿಟ್ ಮಾಡ್ಸಿದ್ರಿ ಸರ್. ಆಮೇಲೆ ಕೆರಿ ಮತ್ತೊಂದ್ ಸ್ವಲ್ಪ ಅದನ್ನು ಹೋಳಿ ಎತ್ತಿದ್ರು ಸರ್. ಇವನ್ನೆಲ್ಲ ಕಾಮಗಾರಿ ಮಾಡಿದ್ರಿ. ತುಂಬಾ ಸಂತೋಷ ಮೇಡಮ್. ಮೇಡಮ್ ಸರ್, ಇನ್ನು ರೈತರಿಗಾಗಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದ್ರಿ? ನಾವು ರೈತರಿಗೆ ಇಲ್ಲಿವರೆಗೂ ನಾವು ಇಂಡಿವಿಜುವಲ್ ಆಗಿ ಬದು ಹಾಕ್ಬಿಡ್ತಿದ್ರಿ. 2018 16 ಪೂರ್ವದಿಂದ ಈಗ 2019 ಮೇಲೆ ಮಾಡಿದ್ರು. ರಿಜಿಸ್ಟರ್ ವ್ಯಾಲ್ಯೂ ಅಂತೇಳಿ ಇಡೀ ಭೂಮಿನ ಬದು ಹೋಗಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ. ಇದೇ ಒಟ್ಟು ನಮ್ಮೂರು 10 ಗ್ರಾಮ್ ಪೂರ 5 ಕೋಟಿ ರೂಪಾಯಿ ಅದು ಪ್ರೊಜೆಕ್ಟ್ ಅದು. ಅದು ಪೂರ ನಾವು ಬದು ಹಾಕಿ ಈ ಸಲ ಅಷ್ಟರಿಗೆ ಒಂದು 50 ಲಕ್ಷ ರೂಪಾಯಿ ಹಚ್ಕೊಂಡು ಬದು ಹಾಕ್ಸಿದ್ವಿ ಸರ್. ಕೃಷಿ ಹೊಂಡಗಳನ್ನು ಎಷ್ಟು ಮಾಡಿದ್ರಿ? ಕೃಷಿ ಹೊಂಡ ನಮ್ಮಲ್ಲಿ ಕಡಿಮೆ ಆಗಿ ಅದೊಂದ ನಾವು ಹಿಂದೂ ಇದ್ದಂದ್ರೆ ಅಂದ್ರೆ ಭೂಮಿ ಸಸಲ್ ಬಿಡಿಸಲ್ಲ, ಕೃಷಿ ಹೊಂಡ ಕಮ್ಮಿ ಆಗಿವು, ಹಳ್ಳ ಹೋಳಿರ್ತೀವಿ, ಬದು ಹಾಕ್ಸಿದ್ವಿ. ಇನ್ನು ರೈತರಿಗಾಗಿ ಸಬ್ಸಿಡಿ ಏನೇನು ಕೊಡಿಸಿದ್ರಿ? ಸಬ್ಸಿಡಿಗೆ ನಮ್ಮ ಪಂಚಾಯತಿ ಬಂದಂತ ತರಬೇತಿ ಬಂದಿರ್ತವು, ಎಣ್ಣೆ ಪಂಪ್ ಬಂದಿರ್ತವು, ಕೋಳಿ ಬಂದಿರ್ತವು, ಅವೆಲ್ಲ ಹೆಂಗ್ ಬಂದಿರ್ತವೆ ನಾವು ರೈತರಿಗೆ ಮುಚ್ಚಬಿಡ್ತೀವಿ ಆಯಾ ಇದಕ್ಕಿಂತ. ತುಂಬಾ ಸಂತೋಷ ಸರ್. ಸರ್, ಇನ್ನು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗಾಗಿ ಯಾವ್ಯಾವ ಯೋಜನೆಗಳನ್ನು ತಾವು ಮಾಡಿದ್ರಿ? ನಾವು ಬೋಗ್ರಾಮ ಕುಡಿಯುವ ಯೋಜನೆ 2017 ಬಂತು ನಮಗೆ ಡಿಸೆಂಬರ್ದಾಗ. ಅದು ಬಂದಿದ್ದ ಸ್ವಲ್ಪ ನಮಗೆ ನೀರಿನ ಅಭಾವ ಕಮ್ಮಿ ಆಗಿತ್ತು. ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಇಲ್ಲಿದ್ದ ಬರೋಕೆ 5 ಕಿಲೋ 6 ಕಿಲೋಮೀಟರ್ ನೀರು ಇರುತ್ತೆ ನಮ್ಗೆ ಈ ಸ್ಥಳದಿಂದ. ಅಲ್ಲಿ ನೀರು ತರ್ತಿದ್ವಿ ನಾವು, ಅವು ನೀರು ಕಮ್ಮಿ ಆದ್ರೆ ಮತ್ತೆ ಬೇರೆ ಕಡೆ ಒಂದು ಪೈಪ್ಲೈನ್ ಮಾಡ್ಕೊಂಡ್ರಿ. ಬೇರೆ ಕಡೆ ನಾವು ಬಂದಿದ್ದು 2 ಕಡೆ ಪೈಪ್ಲೈನ್ ಮಾಡಿ ಊರು ನೀರು ನಾವು ಸಫಿಷಿಯಂಟ್ ಮಾಡಿದ್ವಿ. ಈ ನೀರು ಬಂದ ಮೇಲೆ ನಮ್ಗೆ ಏನು ನೀರಿನ ತೊಂದರೆ ಇಲ್ಲ. ಪೈಪ್ಲೈನ್ ಮುಖಾಂತರ ತಾವು ನೀರನ್ನು ಈಗ ಮನೆ ಮನೆಗೆ ಯಾವ ರೀತಿ ಕೊಟ್ಟಿದ್ರಿ? ಮನೆ ಮನೆ ನಳ ಅದ್ರ ಎಲ್ಲ ಪ್ರತಿಯೊಂದು ಮನೆ ನಳ ಅದು ಸುಮಾರು 1200 ನಳ ಅದು ನಮ್ಮಲ್ಲಿ ಮನೆ ಒಂದು ನಳ ಅದು. ತುಂಬಾ ಸಂತೋಷ ಸರ್. ಸರ್, ಇನ್ನು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಸಿ ರೋಡ್ ಗಟಾರಗಳನ್ನ ಎಷ್ಟು ಮಾಡಿದ್ರಿ, ಎಲ್ಲೆಲ್ಲಿ ಮಾಡಿದ್ರಿ ಸರ್? ಆಯಾ ಏರಿಯಾದಾಗ ಅಂದ್ರೆ ಏರಿಯಾ ವೈಸ್ ಅಂದ್ರೆ ನಾವು ಇಲ್ಲಿ ಹೊನ್ನಪ್ಪನಪ್ಪ ಮನೆ ತೆಗೆದ ಹೇಳ್ಕೊಂಡು ಶ್ಯಾಮರ ಮನೆವರೆಗೆ ಮಾಡಿದ್ವಿ. ಶ್ಯಾಮರ ಮನೆ ಇದ್ದ ಬಿಟ್ಟು ಟಿವಿ ಸಂಬಂಧ ಮನೆ ಮಾಡಿದ್ವಿ. ಹುರ್ಕಳ್ಳಿ ಅವ್ರ ಸಂಧಿ ಮಾಡಿದ್ವಿ.
ಅಲ್ಲಿ ಹುಲ್ಲೂರ ಸಂಧಿ ಮಾಡಿವಿ, ನಾವಳಾರ ಸಂಧಿ ಮಾಡಿವಿ, ಅರವಿಂದ ನಗರದಾಗ ಮಾಡಿವಿ, ಅರವಿಂದ ನಗರದಾಗ ಮಾಡಿವಿ, ಹೊಳ್ಳಿ ಪಿ ಎಸ್ ಪಾಟೀಲ್ ಫ್ಲಾಟ್ನ ಮಾಡಿವಿ, ಎಲ್ಲೆಲ್ಲ ನಮ್ಮ ಲೇಔಟ್ ಆಗಿ ಆ ಲೇಔಟ್ನ ಎಲ್ಲ ಕಡೆ ಸಿಸಿ ರೋಡ್ ಮಾಡಿದ್ರು. ಇನ್ನು ಗಟಾರಗಳನ್ನು ಆ ಸಿಸಿ ರೋಡ್ ಮಾಡೋದು ಇಲ್ಲೇ ಸಿಸಿ ರೋಡ್ ಮಾಡಿ ಗಟರ ಮಾಡಿ ಬಿಟ್ಟಿವಿ, ಗಟರ ಮಾಡಿ ಸಿಸಿ ರೋಡ್ ಮಾಡ್ತೀವಿ. ಡ್ರೈನೇಜ್ ಅಲ್ಲ, ಆರ್ ಇಂಚಿನ ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಕ್ಷೇತ್ರದಲ್ಲಿ ವಿದ್ಯುತ್ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಿದ್ರಿ? ವಿದ್ಯುತ್ ಬಗ್ಗೆ ನಾವು ಬರೋಕೆ ಮೊದಲು ಹೈಮಸ್ ಇದ್ದಿದ್ರೆ ಲೈಟ್ ಇಲ್ಲ, ನಾವು ಬಂದ ಮೇಲೆ ಹೈಮಸ್ ಲೈಟ್ ಹಾಕಿದ್ವಿ. ಹತ್ತಿ ಮತ್ತು ಕಣಿ ನೋಡಕ್ಕೆ 9 ಹೈಮಸ್ ಲೈಟ್ ಹಾಕಿದ್ರು, ಸುಮಾರು 9-13 ರೂಪಾಯಿ ಖರ್ಚಾಗಿತ್ತು. ಅದಕ್ಕೆ ನಮ್ಮ ವರ್ಕ್ 14 ಖರ್ಚಾಗಿ ಮಾಡ್ಕೊಂಡ್ರು. ಹೊಳ್ಳಿ ಲೈಟ್ ಹಾಕಿದ ಬೋರ್ಡಲ್ಲಿ ಹಳೆ ಮಾಡಲಿತ್ತು, ಪೀಸ್ ಹಾಕೋದು, ಪೀಸ್ ತೆಗೆದು ನಾವು ಬಂದ್ಮೇಲೆ ಟೈಮರ್ ಕುಂದಿಸಿದ್ರು. ಅದಕ್ಕೆ ಬೆಳಗ್ಗೆ 6 ತವ ಹರ್ತವು, ಸಾಯಂಕಾಲ 6:30 ಹತ್ತು ತವ ಹತ್ತು, ಆ ವ್ಯವಸ್ಥೆ ನಾವು ಮಾಡಿವೆ. ತುಂಬಾ ಸಂತೋಷ ಸರ್. ಸರ್, ತಮ್ಮ ಒಂದು ಕ್ಷೇತ್ರದಲ್ಲಿ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ತೀರಿ? ಗಟರ ಸ್ವಚ್ಛ ಬಳಸ್ತೀವಿ ಸರ್, ಬಳಸಿ ಅದನ್ನ ಆಮೇಲೆ ಹೊರಗಡೆ ಹೇರಿ ಟ್ರ್ಯಾಕ್ಟರ್ಲಿಂತ ಹೊರಗಡೆ ಹಾಕಿಸ್ತೀವಿ. ಆಮೇಲೆ ಸಿಬ್ಬಂದಿ 4 ದಿವಸಕ್ಕೊಮ್ಮೆ ಎಲ್ಲಾ ಕಡೆ ಸ್ವಚ್ಛ ಮಾಡ್ತಾರ. ಆಮೇಲೆ ಪೌಡರ್ ಹೊಡಿದು, ಆಮೇಲೆ ಸೊಳ್ಳೆ ಹಂಗೇನ್ರ ಅದ್ರ ಸ್ಪ್ರೇ ಮಾಡಿಸ್ತೀವಿ, ಸ್ಪ್ರೇ ಮಾಡಿಸ್ತೀವಿ ಸರ್. ತುಂಬಾ ಸಂತೋಷ ಸರ್. ಮೇಡಮ್, ಇನ್ನು ತಮ್ಮ ಒಂದು ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ರಿ? ಅಂಗವಿಕಲರಿಗೆ ಸರ್ ಜೆರಾಕ್ಸ್ ಮಿಷನ್ ಕೊಡಿಸಿದ್ರಿ ಸರ್. ಮಹಿಳೆಯರಿಗೆ ಮಹಿಳೆ ಆದಂತ ಒಂದು ಗ್ರಾಮ ಸಭೆಯನ್ನ ಕರೆದಿರಿ ಸರ್. ಕರೆದ ಅವ್ರಿಗೆ ಅವ್ರಿಗೆ ಏನು ಕುಂದು ಕೊರತೆಗಳನ್ನ ಕೇಳಿದ್ರಿ ಸರ್. ಕೇಳಿ ಅವ್ರಿಗೆ ಏನು ಗೌರ್ಮೆಂಟ್ ಅಂತ ಬರ್ತಿತ್ತು ಅದನ್ನ ಸಹಾಯವನ್ನ ಮಾಡ್ಕೊಂಡಿದ್ವಿ, ತಿಳಿಸಿದ್ರಿ ಸರ್. ತುಂಬಾ ಸಂತೋಷ ಮೇಡಮ್. ಸರ್, ಇನ್ನು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಸತಿ ಯೋಜನೆಗಳನ್ನ ಯಾವ್ಯಾವ ಕೆಟಗರಿಗೆ ಅವರಿಗೆ ಕೊಟ್ಟಿದ್ರಿ? ಸರ್, ನಾವು ಬಂದ 4 ವರ್ಷದಿಂದ ಸುಮಾರು 180-200 ವಸತಿ ಬಂದಿದ್ವಿ. ಅದರೊಳಗೆ ಎಸ್ ST ಅಲ್ಪಸಂಖ್ಯಾತರ ಜನರಲ್ 60-70 ಎಸ್ ಸಿ ಕೊಟ್ಟಿವಿ, 40-50 ST ಕೊಟ್ಟಿವಿ, 35-40 ಅಲ್ಪಸಂಖ್ಯಾತರ ಕೊಟ್ಟಿವಿ. ಉಳಿದೆಲ್ಲ ಜನರಲ್ಗೆ ಯಾವ ಕಟಿಗೆ ರಾಜ್ಯ ಹೆಂಗ್ ಬಂದು ಅವ್ನು ಹಂಚಿದ್ವಿ. ಸುಮಾರು ಒಂದು 200 ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಸ್ಮಶಾನಾಭಿವೃದ್ಧಿ ಯಾವ ರೀತಿ ಮಾಡಿದ್ರು? ನಮ್ಮ ಸ್ಮಶಾನಾಭಿವೃದ್ಧಿ ನಮ್ಮ 14 ಹಣಕಾಸಿನೊಳಗೆ ಹಾಕೊಂಡ್ರು. ಅದೆಲ್ಲ ಕಂಟಿವಾದ 2 ಗುಂಟೆ ಐತೆ ನಮ್ಮ ಸರ್ಕಾರಿ ಜಮೀನು ಸ್ಮಶಾನ ಕಟ್ಟಿ. ಅದನ್ನೆಲ್ಲ ನಾವು ಜೆಸಿಬಿ ಎಲ್ಲ ಅವಗತಿ ಮಾಡಿ ನಡಕ ಅದರೊಳಗೆ ಒಂದು ಕಚ್ಚಾ ರೋಡ್ ಮಾಡಿ ಅದಕ್ಕೆ 5 ಹಚ್ಚಕ ವ್ಯವಸ್ಥೆ ಮಾಡಿ, ಒಂದು ಬೋರ್ ಹಾಕ್ಸಿವಿ, ನೀರಿನ ಟ್ಯಾಂಕಿನ ವ್ಯವಸ್ಥೆ ಮಾಡಿವಿ, ಲೈಟಿಂಗ್ ವ್ಯವಸ್ಥೆ ಮಾಡಿವಿ, ಎಲ್ಲ ವ್ಯವಸ್ಥೆ ಮಾಡಿ. ತುಂಬಾ ಸಂತೋಷ ಸರ್. ಸರ್, ಇನ್ನು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಈ ಭಾಗದ ಲೋಕಸಭಾ ಸದಸ್ಯರು, ಶಾಸಕರು ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ತಾಲೂಕಾ ಪಂಚಾಯತಿ ಸದಸ್ಯರು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಯಾವ್ಯಾವ ರೀತಿ ಅನುದಾನವನ್ನು ಕೊಟ್ಟಿದ್ದಾರೆ ಸರ್? ಸರ್, ನಾವು ಬಂದ್ಮೇಲೆ ಈ 2018 ವಿಕಾಸ ಗ್ರಾಮ ಮತ್ತು ಅರ್ಕಿಂಪುರದಲ್ಲಿ ನಮ್ಗೆ ಸಾಕಷ್ಟು ದುಡ್ಡು ಕೊಟ್ಟಿದ್ರು ಬಿಲ್ಡಿಂಗ್ ಕಟ್ಟಬೇಕನ್ನು. ಕೇಸ್ ಪಡೆದ ಸಭಾಂಗಣ ಮಾಡಿವಿ, ಬಸವೇಶ್ವರ ಒಂದು ಯಾತ್ರೆ ನಿವಾಸ ಮಾಡಿವಿ, ಯುವಕ ಮಂಡಲದ ಒಂದು ಸಂಸ್ಕೃತ ಭವನ ಅಂತ ಮಾಡಿದ್ವಿ. ಎಲ್ಲ ದೇವಸ್ಥಾನಕ್ಕೂ 5-6 ದೇವಸ್ಥಾನಕ್ಕೂ ಒಂದು ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟರು, ಅದನ್ನು ದೇವಸ್ಥಾನಕ್ಕೆ ಇಂಪ್ರೂವ್ ಮಾಡಿದ್ವಿ. ಹೊಳ್ಳಿ ನಮಗೀಗ ವಿಕಾಸ ಗ್ರಾಮ ಅಂತ ಒಂದು 1 ಕೋಟಿ ರೂಪಾಯಿ ಸೆಂಕ್ಷನ್ ಆಗಿತ್ತು, ಅದರೊಳಗೆ 30 ಲಕ್ಷ ರೂಪಾಯಿ ಅಷ್ಟೇ ಬಿಡುಗಡೆ ಮಾಡಿದ್ರು, ಇನ್ನೂ ಉಳಿದಿದ್ದು ಇನ್ನೂ ಬಿಡುಗಡೆ ಆಗಿಲ್ಲ. ಅದರೊಳಗೆ ಹಂತಂತಾಗಿ ಅವು ಯಾವ ಗೈಡೆನ್ಸ್ ಕಳಿಸಿದ್ರು, ಜಿಮ್ಗೆ ಅಂತ ಒಂದು 6% ರೊಕ್ಕ ಐತಿ, ದೇವಸ್ಥಾನಕ್ಕೆ ಒಂದು 6% ರೊಕ್ಕ ಐತಿ, ಅದ್ರ ನಾವು ಮಾಡ್ತೀವಿ ದೇವಸ್ಥಾನಕ್ಕೆ ಗೊಬ್ಬರ ಕಟ್ಟಿವಿ 6 ಲಕ್ಷ ರೂಪಾಯಿ ಒಳಗೆ. ಹೊಳ್ಳಿ ಜಿಮ್ಗೆ ಅಂತ 10 ಲಕ್ಷ ಐತಿ, ಹೊಳ್ಳಿ ಕುಡಿ ನೀರಿಗೆ ಅಂತ ಇರ್ತೈತಿ, ಅದು ಹೆಂಗಾಗಿಯೋ ಹಂಗೆ ನಾವು ಎಲ್ಲ ಕೆಲಸ ಮಾಡಿದ್ವಿ, ಸಿಸಿ ರೋಡ್ ಗಟರ ಮಾಡಿದ್ವಿ. ಇನ್ನು ಜಿಲ್ಲಾ ಪಂಚಾಯತಿ ಸದಸ್ಯರು ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು? ಜಿಲ್ಲಾ ಪಂಚಾಯತ್ ಸದಸ್ಯರು ಸಸಲ್ ಪ್ರಮಾಣ ಬಂದ ಅಂತ ಅವ್ರು ಎಷ್ಟು 15 ಲಕ್ಷ 10 ಲಕ್ಷ 2 ಲಕ್ಷ ಎಷ್ಟ ಹಾಕಿತ್ತು ಅವ್ರು ಕೊಟ್ಟಿದ್ರು, ಅಷ್ಟು ಸಿಸಿ ರೋಡ್ ಮಾಡಿದ್ರು. ಅದೇ ರೀತಿ ಒಳಗೆ ಕನಿಯೊಳಗೂ ಮುಖ್ಯಮಂತ್ರಿ ವಿಕಾಸ ಗ್ರಾಮದ 1 ಕೋಟಿ ರೂಪಾಯಿ ಇದ್ರೆ ಅಲ್ಲಿ ಈಗ ಬಿಲ್ಡಿಂಗ್ ಅವ್ರು ಹಂಗೆ ಬಂದ್ರೆ ಆಗ್ಯವು, ಪಲ್ಲವಂಪುರ ಬರೋ ಹಂಗೆ ಬಂದ್ರೆ ಮಾಡಿದ್ರು, ಅಲ್ಲಿ ಸಾಕಷ್ಟು ಸ್ಮಶಾನ ಅಭಿವೃದ್ಧಿ ಮಾಡಿದ್ರು, ಅಲ್ಲಿ ಚಲೋ ಕೆಲಸ ಮಾಡಿ ಕನಿಯೊಳಗೂ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರು ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು? ಜಿಲ್ಲಾ ಪಂಚಾಯತ್ ನಮ್ಮ ಭಾಗದ ಬರೋರು ಪೂಜಾರ ಅಂತ ಬರ್ತಾರೆ, ಕುರ್ಕೋಟಿ ಜಪ್ತಿ ಕ್ಷೇತ್ರಕ್ಕೆ ಪೂಜಾರ ಅಂತ ಬರ್ತಾರೆ. ಅವರು ಅವ್ರ ಅನುದಾನ ಒಳಗೆ ಏನೇನು ಆಗಿತ್ತು ನಮ್ಮ ಶಾಲೆಗೆ ಒಂದು ಮೊನ್ನೆ ಒಂದು 10 ರೂಪಾಯಿ 5 ರೂಪಾಯಿ ಹಾಕ್ಯಾರ ಶಾಲೆ ಸ್ವಲ್ಪ ಇಂಪ್ರೂವ್ ಮಾಡಕ್ಕೆ ಕೆಲಸ ಮಾಡ್ತಾರೆ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಾಲೂಕಾ ಪಂಚಾಯತಿ ಸದಸ್ಯರು ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ತಾಲೂಕ್ ಪಂಚಾಯತಿಯವರು ನಮ್ಗೆ ಒಂದು 2 ಸಂಧಿ ಸಿಸಿ ಒಳ ಮಾಡಿಸ್ಕೊಟ್ಟಾರೆ, ಒಂದು ಸೌಶಿಯರ ಸಂಧಿ ಒಂದು, ಒಂದು ಅಲ್ಲೇ ನಾವಳ ಸಂಧಿ ಒಂದು. ತಮ್ಮ ಒಂದು ಕ್ಷೇತ್ರಕ್ಕೆ ತಾಲೂಕಾ ಪಂಚಾಯತಿಯವರು ಯಾರು ಬರ್ತಾರೆ ಸರ್? ನಮ್ಮ SS ಪಾಟೀಲ್ ಅಂತೇಳಿ ಹತ್ತಿ ಕ್ಷೇತ್ರನ ಐತ್ರಿ, ಕಣಿವೆ ಅವರು SS ಪಾಟೀಲ್ ಅಂತೇಳಿ ಅವರು ಬರ್ತಾರೆ. ಏನು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿದ್ರು? ಸಿಸಿ ರೋಡ್ ಮಾಡಿಸಿದ್ರು, ಚಲೋ ಮಾಡಿ. ಸರ್, ಈಗ ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಮತ್ತು ಆರೋಗ್ಯ ಬಹಳ ಮುಖ್ಯ ಆಗ್ತದೆ. ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಯಾವ ರೀತಿ ಒತ್ತನ್ನು ಕೊಟ್ಟಿದ್ದೀರಿ? ಸರ್, ಶಿಕ್ಷಣಕ್ಕೆ ನಾವು ಪಂಚಾಯತಿಯಿಂದ ಭಾಳ ಒತ್ತು ಕೊಟ್ಟಿದ್ರು. ಆಯಾ ಸ್ಕೂಲ್ನವರು ಹೆಡ್ಮಾಸ್ಟರ್ ಬಂದು ಏನೋ ನಮ್ಗೆ ಶಾಲೆಗಳು ಫಂಕ್ಷನ್ ಇಟ್ಟಿದ್ರು, ನಾವು ಅವ್ರಿಗೆ ಏನೋ ಸಹಾಯಧನ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ನಮ್ಮ ಪಂಚಾಯತಿಯಿಂದ ಏನೋ ಕೊಟ್ಟಿದ್ವು. ಆದ್ರೆ ಈಗ ಒಂದು 8 ವರ್ಷ ಮುಂದೆ ನಮ್ಮ ಶಾಲೆ ಸತ್ಮಾವಸ್ಥೆ ಮಾಡಿದ್ರು, 130 ವರ್ಷ ಆಯ್ತು ಒಂದು ನಮ್ಮ ಹೆಣ್ಣು ಗಂಡು ಮಕ್ಕಳ ಶಾಲೆ ಕಟ್ಟಿ ವಿಶ್ವೇಶ್ವರ ಹೆಗಡೆ ಕಾಗೇರಿದ್ರು ಉದ್ಘಾಟನೆ ಮಾಡಿದ್ರು, ನಮ್ಮ ಸತ್ಮಾವಸ್ಥೆ ಮಾಡಿದ್ರು. ಸ್ಕೂಲ್ ಭಾಳ ಚೆನ್ನಾಗೈತೆ, ನಮ್ಮ ಸ್ಕೂಲ್ ಅಂಗನವಾಡಿ ಚೆನ್ನಾಗಿ ಏನು
ಅದೇನು ಇಲ್ಲ. ಅಭಿವೃದ್ಧಿ ಕೆಲಸ ಕಾರ್ಯ ಯಾವ ರೀತಿ ಮಾಡಿದಿರಿ? ಅಭಿವೃದ್ಧಿ ನಾವು ಗಾರ್ಡನ್ ಮಾಡಿರೋ ಶಾಲೆ ಒಳಗೆ, ಶಾಲೆ ಒಳಗೆ ನೀರಿನ ವ್ಯವಸ್ಥೆ ಮಾಡಿವಿ. ಒಂದು ಸುಂದರ ನೀರಿನ ಮಿಷನ್ ಹಾಕಿಬಿಟ್ಟಿವಿ ಅವ್ರಿಗೆ ಹುಡುಗರಿಗೆ ಅಂತೇಳಿ, ನಾವು ಹುಡುಗರಿಗೆ ನಮ್ಮ ನೀರು ಕೊಡೋದಾಗಲ್ಲ ಅಂತೇಳಿ ಅಲ್ಲೇ ಒಂದು ಸುಂದರ ಮಿಷನ್ ಹಾಕಿದ್ವಿ ನಾವು. ಒಳ್ಳೆ ದವಾಖಾನೆನೂ ನಮ್ಮಲ್ಲಿ ಚೆನ್ನಾಗೈತಿ. ನಮ್ಮ ಪಂಚಾಯತಿ ಒಳಗೆ ಎರಡು ದವಾಖಾನೆ ಬರ್ತವೆ, ಹಟ್ಟಿ ಮತ್ತು ಕಣಿವೆ, ಎರಡು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದಾವು. ಕಣಿ ಒಳಗೂ ಗಾರ್ಡನ್ ಮಾಡಿವೆ ಎನ್ ಆರ್ ಜಿ ಒಳಗೆ, ಅಲ್ಲಿನೂ ಚೆನ್ನಾಗಿ ನೋಡ್ಕೊಂಡ್ರೆ ಅಲ್ಲಿ ಮೆಂಬರು, ಅಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಅಲ್ಲಿ ಅವರು ಚೆನ್ನಾಗಿ ನೋಡ್ಕೊಂಡ್ರೆ. ನಮ್ಮಲ್ಲಿ ನಮ್ಮದು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮದು ಐತಿ, ನಾವು ಚೆನ್ನಾಗಿ ನೋಡ್ಕೊಂಡ್ರೆ. ಆಟದ ಮೈದಾನ ಈಗ ನಾವು ಸದ್ಯಕ್ಕೆ ಮುಖ್ಯಮಂತ್ರಿ ವಿಕಾಸ ಹಾಕೊಂಡ್ರಿ, ಈಗ ಆಟದ ಮೈದಾನಕ್ಕೆ ಅಂತ ಹಾಕೊಂಡ್ರೆ ಕೈಗಾರ ಅಮೌಂಟ್ ಬೇಡದ್ರೆ ಆಟದ ಮೈದಾನ ಮಾಡ್ಸ್ಬೇಕು. ಜಿಮ್ ಗಿಮ್ ಎಲ್ಲ ಸಮಯ ಮಾಡ್ಸ್ಬೇಕು. ಅಲ್ಲಿ ಕಂಪೌಂಡ್ ಯಾವ ರೀತಿ ಮಾಡಿದ್ರಿ? ಕಂಪೌಂಡ್ ಸೋಲ್ ಐತಿ, ಕಂಪೌಂಡ್ ಕಟ್ಟಿ ಬಾ ಅಂತ ಅಲ್ಲಿ ಒಂದು 10 ವರ್ಷ ಮಾತ್ರ ಕಂಪೌಂಡ್ ಕಟ್ಟಿ ನಮ್ಮ ಶಾಲೆ ಚೆನ್ನಾಗಿತ್ತು. ತುಂಬಾ ಸಂತೋಷ ಸರ್. ಸರ್ ತಾವ್ ಹೇಳಿ, ಇನ್ನು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಬಾಕಿ ಇದಾವೆ ಸರ್? ಸರ್ ನಮ್ಮಲ್ಲಿ ಈಗ ಒಂದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟಕತ್ತೀವಿ ಎನ್ ಆರ್ ಜಿ ಒಳಗೆ, 16 ಲಕ್ಷ ರೂಪಾಯಿ ಅದ ಸ್ವಲ್ಪ ಪೆಂಡಿಂಗ್ ಉಳ್ಕೊಂಡೈತಿ ಅಮೌಂಟ್ ಜನ ಆಗಲ್ಲ. ಅವ್ರು ಅಮೌಂಟ್ ಜಮಾ ಅವ್ರು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ನಮ್ಮ ಪೂರ ಮುಗಿದೈತಿ. ಬೇರೆ ನಮ್ಮ ಎಮ್ ಎಲ್ ಎ ಗ್ರಾಂಟ್ ಆಗಿ 10 ಲಕ್ಷ ರೂಪಾಯಿ ಹಾಕ್ಯಾರ, 5 ಲಕ್ಷ ಜಮಾ ಆಗಲ್ಲ ಅದಕ್ಕೆ. ನಮ್ಮ ಮುಖ್ಯಮಂತ್ರಿ ವಿಕಾಸ ರಾಮದ 10 ಲಕ್ಷ ರೂಪಾಯಿ ಐತಿ, ಅದು ಅಮೌಂಟ್ ಬರಲಾರ ಪೆಂಡಿಂಗ್ ಹೋಗುತ್ತೆ. ಆ ನಂತರ ನಾವು ಸಂತಿ ಮಾರ್ಕೆಟ್ ಹಳ್ಳಿ ಸಂತಿ ಅಂತೇ ಮಾಡಿದ್ವಿ ನಾವು. ಅವ್ರು ಭಾಳ ಚೆನ್ನಾಗಿ ನಡೆದೈತೆ, ಅವ್ರಿಗೆಲ್ಲ ಈ ಫುಟ್ಬಾಲ್ ಗೀತೆಲ್ಲ ಮಾಡಿಕೊಟ್ಟಿವಿ. ಬಳಿಗೆ ಅದು ಎ ಪಿ ಎಂ ಸಿಯಿಂದ 1 ಕೋಟಿ ರೂಪಾಯಿ ಸದ್ಯ ಸ್ಯಾಂಕ್ಷನ್ ಆಗಲ್ಲ ಐತೆ ನಮಗೀಗ. ಅದು ಸ್ಯಾಂಕ್ಷನ್ ಆದರೆ ನಾವು ಸಂತಿ ಮಾರ್ಕೆಟ್ ಅದನ್ನು ಭಾಳ ಚೆನ್ನಾಗಿ ಉಪಯೋಗ ಮಾಡ್ಕೊಂಡ್ವಿ. ಬಳಿ ಮೇಲಾಗಿ ನಮ್ಗೆ ಪಂಚಾಯಿತಿ ಬರುವಂಥ ಆದಾಯ ಅಂದ್ರೆ ವಿಂಡ್ ಪವರ್ ಇದೆ, ಫ್ಯಾನಿಂಗ್ ಕಂಪ್ನಿ. ಅದು ಫ್ಯಾನಿಂಗ್ ಕಂಪ್ನಿ ಅವ್ರ ನಮ್ಗೆ ಟಾಸ್ಕ್ ಕೊಟ್ಟರೆ ನಮ್ಗೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡತ್ತೆ. ನಮ್ಗೆ ಗೌರ್ಮೆಂಟ್ ಗಾರ್ಡ್ಸ್ ಬೇಕಾದ್ರೆ ಒಂದು ಫ್ಯಾನಿಗೆ 50 ರಿಂದ 1 ಲಕ್ಷ ರೂಪಾಯಿ ಕಟ್ಬೇಕು. ಅವರು ನಮಗೆ ಕೇಳೋಕೋರು ನಾವು ಅಷ್ಟು ಕಟ್ಟಾಗಿಲ್ಲ, ನಾವು 5 ಸಾವಿರ ಕೊಡ್ತೀವಿ 6 ಸಾವಿರ ಕೊಡ್ತೀವಿ ಅಂತ ಅವ್ರು ಕೂಡ ತಕರ ಮಾಡ್ತಾರೆ. ಅದೊಂದು ನಮ್ಗೆ ಇಲ್ಲ ಭಾಳ ತಿಳಿ ಹೋಗಿತ್ತು ಅಂದ್ರೆ ನಮ್ಮ ಹೈಯರ್ ಆಫೀಸರ್ ಅದಕ್ಕೆ ನಮ್ಗೆ ಪರ್ಮಿಷನ್ ಕೊಡ್ಬೋದ್ರೆ, ನಾವು ಕೇಳಕ್ ಹೋಗಿ ಸ್ಟ್ರೈಕ್ ಮಾಡ್ಕೋರು ಅವ್ರು ಮಾಡ್ಬಿಡ್ತಾರೆ. ಹೀಗೆ ಅದೊಂದು ಸಮಸ್ಯೆ ಆಗಿತ್ತು ನಮ್ಗೆ. ಅದಾವ ನಮ್ಗೆ ಭಾಳ ಪಂಚಾಯತಿ ಆದಾಯ ಇರೋದು ಅಂದ್ರೆ ಅದ ಬಂದಾಗಿದೆ. ಸರ್ ತಮ್ಮ ಕ್ಷೇತ್ರದಲ್ಲಿ ಇನ್ನು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದಾವೆ? ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿವಿ ಸರ್, ಮಿನಿ ಟ್ಯಾಂಕ್ ಮಾಡಿವಿ ರೀ, ದನಕರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿವಿ, ಆಮೇಲೆ ಸಿಸಿ ರೋಡ್ ಮಾಡಿವಿ, ಲೈಟಿನ ವ್ಯವಸ್ಥೆ ಮಾಡಿವಿ, ಗಟರ ಮಾಡಿಸಿವಿ. ಸಂತೋಷ ಸರ್. ಸರ್ ಮೇಡಮ್ ತಾವ್ ಹೇಳಿ, ತಮ್ಮ ಒಂದು ಗ್ರಾಮ ಪಂಚಾಯತಿ ಇನ್ನೂ ಅಭಿವೃದ್ಧಿ ಆಗ್ಬೇಕಾದ್ರೆ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ? ಇನ್ನೂ ಆಗ್ಬೇಕ್ರಿ ಸರ್, ಇನ್ನೂ ಸಿಸಿ ರಸ್ತೆ ಇದಾವ್ರಿ ಸರ್, ಇನ್ನೂ ಒಂದ್ ಸ್ವಲ್ಪ ಗಟರ, ದೊಡ್ಡ ದೊಡ್ಡ ಗಟರ, ಸಣ್ಣ ಗಟರ ಮಾಡಿಸ್ಬೇಕ್ರಿ. ಅವಾಗ ದೊಡ್ಡ ಗಟರ ಮಾಡಿಸಿದ್ರು ಅವೆಲ್ಲ ತುಂಬ ಬಿಟ್ಟಿದ್ದಾವ್ರಿ ಸರ್, ಅದಕ್ಕೆ ಈಗ ಸಣ್ಣ ಗಟರ ಮಾಡಿಸ್ಬೇಕ್ರಿ. ಇನ್ನೂ ಅಭಿವೃದ್ಧಿ ಆಗ್ಬೇಕ್ರಿ ಸರ್, ನಮ್ದು ಕೂಡ ಹಳ್ಳಿಯಿಂದ ದಿಲ್ಲಿ ಆಗ್ಬೇಕನ್ನುವಂತ ನಮ್ದು ಕೂಡ ಆಸೆ ಐತ್ರಿ ಸರ್, ಇನ್ನೂ ಅಭಿವೃದ್ಧಿ ಆಗ್ಬೇಕ್ರಿ. ತುಂಬಾ ಸಂತೋಷ ಮೇಡಮ್. ಸರ್ ತಾವ್ ಹೇಳಿ, ತಾವು ಈಗ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಇನ್ನೂ ಅಭಿವೃದ್ಧಿ ಆಗ್ಬೇಕಂದ್ರೆ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ಬೇಕಾಗಿದೆ? ಸರ್ ಇನ್ನೊಂದ್ಸಲ ನಮ್ಗೆ ಹೌಸಿಂಗ್ ಬರ್ಬೇಕ್ರಿ, ಬಡವಾಗ್ರೆ ಹೌಸಿಂಗ್ ಕೊಡ್ಬೇಕಂದ್ರೆ ಸುನಿ ಆಗ್ಬೇಕು, ಶೌಚಾಲಯ ಆಗ್ಬೇಕು. ಶೌಚಾಲಯ ಇದ್ದಂಗ ನಾವು ಕಟ್ಟೆ ಕಟ್ತೀವಿ, ಅವ್ರು ಕಟ್ಟಿಸೋಣ ಕಟ್ಟಿಸ್ಕೊಂತಾರೆ, ಅದ್ರಾಗ 60% ಅಷ್ಟು ಯೂಸ್ ಆಗ್ತವೆ, ಇನ್ನು 60% ಯೂಸ್ ಮಾಡೋಣ ಹಳ್ಳಿ ಮಂದಿ. ಮತ್ತೆ ನಮಗೆ ಸ್ವಚ್ಛ ಮುಕ್ತ ಗ್ರಾಮ ಮಾಡ್ಬೇಕಂದ್ರೆ ಆಗೋಲ್ಲ, ಅದನ್ನು ಮಾಡ್ಬೇಕಾಯ್ತು ನಾವು. ಅದೊಂದು ಆಸೆ ಭಾಳ ಆಯ್ತು, ಸ್ವಚ್ಛ ಮುಕ್ತ ಗ್ರಾಮ ಮಾಡ್ಬೇಕಂದ್ರೆ ಹೌಸಿಂಗ್ ಬೇಕು ನಾವು ಅಷ್ಟು. ಸರ್ ನಾವು ಸಮಾಜ ಕಾರ್ಯಕರ್ತ ಡೈಲಿ ನಾವು ಅದನ್ನ ಹಳ್ಳಿಯಾಗದ್ರಿಂದ ಆ ಓಣಿ ಈ ಓಣಿ ಆ ವಾರ್ಡ್ ಈ ವಾರ್ಡ್ ಯಾವ ಅನ್ನಂಗಿಲ್ಲ ನಾವು. ಎಲ್ಲ ವಾರ್ಡ್ನಾಗ ಎಲ್ಲರೂ ನಾವು ಇದು ಮಾಡಿ ಕರ್ಕೊಂಡು ಮುಂದೆ ನ್ಯಾಯ ಬರಲಂಗ ಯಾರು ಕೋರ್ಟ್ ಕಚೇರಿ ಬಂದ್ರೆ ನ್ಯಾಯ ಇದೇ ಬಗ್ಗೆ ಸುತ್ತ ನಮ್ಮ ಮಾತು ಮಿಕ್ಕಿ ಮುಂದೆ ನಾವು ಯಜಮಾಡ ಮಾತು ಬಿಕ್ಕಿ ಮುಂದೆ ಯಾರು ಹೋಗಂಗಿಲ್ಲ ಅಂತೇಳಿ ನಮ್ಮ ಪಂಚಾಯತಿ ಯಾರೋ ಬಂದ್ರು ಅವಾಗ ಇಲ್ಲಿ ತಾಲೂಕು ಕಚೇರಿಗೆ ಸಂಧ್ಯಾ ಸುರೇಶ್ವರ ಹಾಕನ್ನು 60 ವರ್ಷ ಬರೋಲ್ಲ, ನಾವು ಏನು ದಾಖಲಾತಿ ಕೇಳೋ ಅವ್ರಿಗೆ ನಾವು ದಾರಿ ಕೊಡ್ತೀವಿ, ದಾರಿ ತೋರಿಸ್ಕೊಡ್ತೀವಿ. ನಮ್ಮಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ, ಜಾತ್ರೆ ನಾಟಕ ಅಂತ ಆಗ್ತಾರೆ, ಒಳ್ಳೆ ಸ್ಪೋರ್ಟ್ ಅಲ್ಲಿ ಮಾತ್ರ ಕ್ರಿಕೆಟ್ ಕಬಡ್ಡಿ ಆಡ್ತಾರೆ. ಆ ಹುಡುಗ್ರಿ ನಮ್ಮ ಮನೆಗೆ ಬಂದು ಸಾಯಿದ್ರೆ ಕೇಳೋರು ನಾವೆಲ್ಲ ಮೆಂಬರ್ಸ್ ಕೂಡಿ ಅವ್ರಿಗೆ ಏನೋ ಬೇಕು ಅವರೆಲ್ಲ ಸಾಯಿದ್ರೆ ಮಾಡ್ತೀವಿ, ಪಂಚಾಯತಿ ಹೆಲ್ಪ್ ಮಾಡ್ತೀವಿ, ನಾವು ವ್ಯಕ್ತಿಗೂ ಹೆಲ್ಪ್ ಮಾಡ್ತೀವಿ. ಏನು ಹಂಗೇನು ಎಲ್ಲರೂ ನಾವು ಭಾವಕತೆ ಕೂಡಿ ಎಲ್ಲ ನಾವು ಆ ಮಂದಿ ಈ ಮಂದಿ ಅನ್ನಂಗಿಲ್ಲ ಹಳ್ಳಿ ಒಳಗಿಲ್ಲ. ತುಂಬ ಸಂತೋಷ ಸರ್. ಮೇಡಮ್ ತಾವ್ ಹೇಳಿ, ತಾವು ಒಂದು ಗ್ರಾಮ ಪಂಚಾಯತಿ ಆಡಳಿತ ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯ ಮಾಡ್ತಾ ಬಂದಿದ್ರಿ? ಮಹಿಳೆಯರಿಗೆ ಸಂಘ ಇದು ಕೌಶಲ್ಯ ಅಭಿವೃದ್ಧಿ ಒಳಗೆ ಏನಾರ ಹಿಂಗೆ ಏನಾರ ಬೇಕಂದ್ರೆ ಹೊರಗಡೆ ಹೋಗಿ ಇಂಥದೆಲ್ಲ ಬಂದೈತ್ವಾ ಗೌರ್ಮೆಂಟ್ ಲಿಂದ್ರ ಅಂತಂದು ಹೇಳ್ತಿರ್ತಾರ, ಮಹಿಳೆಯರಿಗೆ ಹೇಳ್ತಿರ್ತಾರ. ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಬಾಪು ಸೇವಾ ಕೇಂದ್ರ ಬಂದೈತಿರ್ತಾರ, ಅದ್ರೊಳಗೆ 100 ಸೌಲಭ್ಯಗಳದಾವ. ಅಷ್ಟು 100 ಸೌಲಭ್ಯಗಳು ಇಲ್ಲ ಸರ್ ಅದ್ರೊಳಗೆ, ಅದಕ್ಕೆ ಅವು ಏನದಾವು ನಮ್ಗೆ ಅಗದಿ ಇಲ್ಲಿ ಪಂಚಾಯತಿಗೆ ಏನ ಅಷ್ಟು ಇಂಪಾರ್ಟೆಂಟ್ ಅದಾವ ಅದ್ರೊಳಗೆ ಆ ಸೇವೆನೂ ಕೂಡ ನಮಗೆ ಅವಶ್ಯ ಐತ್ರಿ, ಅವು ಕೂಡ ಬೇಕಂತ ನಮಗೆ. ತುಂಬಾ ಸಂತೋಷ ಮೇಡಮ್. ಸರ್ ತಾವ್ ಹೇಳಿ, ತಮ್ಮ ಒಂದು ಗ್ರಾಮ ಪಂಚಾಯತಿ ಆಡಳಿತ ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯ ಮಾಡ್ತಾ ಬಂದಿದ್ರಿ? ಮಾಡಿದ್ದನ್ನ ಹೇಳೋದಿಲ್ರಿ, ಇನ್ನು ಮಾಡೋ ಕೆಲಸ ಬಹಳ ಐತೆ. ತುಂಬಾ ಸಂತೋಷ ಸರ್. ಮೇಡಮ್ ಇನ್ನು ತಮ್ಮ ಒಂದು ಗ್ರಾಮ ಪಂಚಾಯತಿ ಆಡಳಿತದಲ್ಲಿ ತಮ್ಮ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ತಮ್ಮ ಆಡಳಿತದಲ್ಲಿ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾರೆ ಮತ್ತು ಅವ್ರ ಹೆಸರೇನು? ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸರ 18 ಜನ ಆಗಿಬಿಟ್ಟ. ಆಮೇಲೆ ಪಿ ಡಿ ಅವರು ಶಿವಲೀಲಾ ಅಂಗಡಿಯವರು ಅಂತಂದು, ಕಾರ್ಯದರ್ಶಿ ಅವರು, ಆಮೇಲೆ ಮೂಲಿಮಲಿ ಸರ್ ಅಂತ ಕರೀತಾರ. ಸದಸ್ಯರ ಹೆಸರು ಕೂಡ ನಾವು ಹೇಳ್ಬೇಕಂದ್ರೆ ಸರ್ ಇಷ್ಟು
ಅಕ್ಮಹಾದೇವಿ ಮುತ್ತಪ್ಪ ಮಳ್ಳಿ ಅಂದ್ರಿ, ಪರಪ್ಪ ಮಹಾದೇವಪ್ಪ ಬಂದಕ್ನಾರ, ಸೋಮರೆಡ್ಡಿ ವೆಂಕರೆಡ್ಡಿ ರೆಡ್ಡಿಯರ್ರಿ, ಶಿವಪ್ಪ ಸಿದ್ದಪ್ಪ ಹೊಳೆಯಪ್ಪ ಜೊಂಡಿರಿ, ಗೋಪಾಲ್ ರೆಡ್ಡಿ ಬಸುರೆಡ್ಡಿ ಸೋಮರೆಡ್ಡಿ, ವಸಂತ ದೇವರೆಡ್ಡಿ ದೇವರೆಡ್ಡಿ ರೆಡ್ಡಿಯರ್ರಿ, ಪ್ರೇಮವ್ವ ಉಮೇಶ್ ಭಜಂತ್ರಿ, ಗಂಗವ್ವ ಶಂಕರಪ್ಪ ಶಂಕರಪ್ಪ ಹೊನ್ನಪ್ಪನವರು, ಹುಚ್ಚವ್ವ ಅರ್ಜುನಪ್ಪ ಮಂಚಾಲಿ, ಜೈದಾ ಬೇಗಂ ರಾಜಸಾಹೇಬ್ ಒಡ್ಡೆಟ್ಟಿ, ಪ್ರಕಾಶ್ ವೀರದ್ರಪ್ಪ ಲದ್ದಿ, ಶಿವಪ್ಪ ಶಂಕರಪ್ಪ ರಾವತೂರು, ಪರವ್ವ ಚನ್ನಪ್ಪ ಬಳಿಗಾರ ಅಂತ ಸರ, ಸೋಮಣ್ಣ ಗುರ್ಲಿಂಗಪ್ಪ ಗುರ್ಲಿಂಗಪ್ಪ ಕೋರಿರಿ, ನೀಲವ್ವ ಬಸವಣ್ಣಪ್ಪ ಹಳೆ ಮನೆಯರಿ, ಬಸವ ನೀಲಪ್ಪ ಬಾರಿಕಾಯಿರಿ, ಬಾಪು ಇಮಾಮ್ಸಾಬ್ ಕಿಲ್ಲೆದಾರ, ಚಂದ್ರವ್ವ ಮಲ್ಲಪ್ಪ ಬಂಡಿ ವಡ್ರ ಅಂತರಿ ಸರ. ಇದ್ರೊಳಗ ಗ್ರಾಮ ಪಂಚಾಯತಿ ಸದಸ್ಯರನ್ನ ಇದ್ದಾರೆ ಸರ್, 18 ಜನ ಇದ್ದಾರೆ, ಕಣಿವೆ ಹತ್ತಿಯೊಳಗ ಇದ್ದಾರೆ ಸರ್. ಇದೇ ರೀತಿ 18 ಜನ ಸದಸ್ಯರು ಇದ್ದೀವ್ರಿ ಸರ್ ನಾವೀಗ ಗ್ರಾಮ ಪಂಚಾಯತಿ ಒಳಗ. ಏನಾದ್ರೂ ಒಂದು ಕುಂದು ಕೊರತೆ ಬಂದ್ರು ಆ ವಾರ್ಡಿನ ಮೆಂಬರ್ಸ್ ಕರಿತೀವಿ, ಕರೆಸಿ ಪ್ರತಿ ತಿಂಗಳು 14ನೇ ತಾರೀಕಿಗೆ ಮೀಟಿಂಗ್ ಮಾಡ್ತೀವಿ ನಾವು. ಈ ರೀತಿ ಐತ್ರಿ ಬರ್ರಿ ಅಂತಂದ ಅಣ್ಣಾರ ಅಕ್ಕರ ಅಂತ ಕರಿತೀವಿ, ಮೆಂಬರ್ಸ್ ಅಂತನೂ ಕೂಡ ನಾವು ಕರೆಯಂಗಿಲ್ಲ. ಒಂದೇ ರೀತಿಯಾಗಿ ನಾವು ಮನೆಯೊಳಗೆ ಇದ್ದಂಗ ನಾವು ಅದೇವ್ರಿ ಸರ್. ಯಾವ್ದು ಏನು ಇದು ತೊಂದ್ರೆ ಇಲ್ಲ ಸರ್, ಕರೆಸಿ ಇದು ಮಾತಾಡಿ ಅವ್ರಿಗೆ ನಾವು ಅವರು ನಮ್ಗೆ ಸಹಕಾರ ಕೊಡ್ತಾರೆ. ಆಮೇಲೆ ಮೇಡಮ್ ಅವ್ರಿಗೆ ಹೇಳ್ತೀವಿ, ಪಿ ಡಿ ಅವ್ರಿಗೆ ಹಿಂಗೈತಿರಿ, ಕಾರ್ಯದರ್ಶಿಯರಿಗೆ ಕೂಡ ಹೇಳ್ತೀರಿ ಹಿಂಗೈತ್ರಿ ಮೇಡಮ್ ಅವ್ರು ಮಾಡೋಣ ಆಯ್ತು ಅವ್ರಿ ಮಾಡೋಣ ಅಂತ ಹೇಳಿ ಅವ್ರಿಗೆ ಕೂಡ ಸಹಕಾರ ಕೊಡ್ತಾರ. ಸಿಬ್ಬಂದಿಯರು ಕೂಡ ಹಿಂಗೈತ್ರಿ ಅಂತಂದು ಹೇಳಿ ಅವ್ರು ಕರೀತಾರೆ, ಕರೆದು ಹಿಂಗೈತಿ ಅಂತ. ನಾವು ಇಷ್ಟು ಕೂಡ್ಕೊಂಡು ಎಲ್ಲರೂ ಸಹಕಾರದಿಂದ ನಾವು ಪಂಚಾಯತಿಯನ್ನು ಮಾಡ್ಕೊಂಡು ಹೋಗ್ತೀವಿ. ಖಂಡಿತ ಮೇಡಮ್, ಎಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಗ್ರಾಮ ಪಂಚಾಯತಿಯ ಕಾರ್ಯವೈಖರಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಾಳ್ನೋಡದಲ್ಲಿ ವೀಕ್ಷಕರೇ, ಎಷ್ಟೊತ್ತು ಮಾತನಾಡಿದಂತ ಹರ್ತಿ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಾನ್ ಆಗಿ www.politicncmedia.com @socialmedia. ಜೈ ಹಿಂದ್, ಜೈ ಕರ್ನಾಟಕ.